ಸರ್, ನನಗೊಂದು ಡೌಟ್. ಇನ್ನೂ ಪಾಠಾನೇ ಶುರು ಮಾಡಿಲ್ಲ, ಆಗ್ಲೇ ಡೌಟಾ? ಏನದು? ಅಲ್ಲ ಸರ್, ನೀವು ಕೇಳ್ತಾ ಇರೋದು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನ, ಇಲ್ಲ ಟೆನ್ನಿಸ್ ಕೃಷ್ಣ ಅವ್ರ ಬಗ್ಗೆನ, ಇಲ್ಲ ತೆಲುಗು ಸೂಪರ್ ಸ್ಟಾರ್ ಕೃಷ್ಣ ಅವ್ರ ಬಗ್ಗೆನ, ಇಲ್ಲ ನಮ್ ಪಿಯೂನ್ ಕೃಷ್ಣ ಅವ್ರ ಬಗ್ಗೆನ? ನನ್ನ ಕರ್ಮ ಮಹಾಭಾರತದ ಕೃಷ್ಣ ಕಣಯ್ಯ. ಹಾಗಂತ ನೀವು ಮಾತಾಡೋ ಬಾಯಿಂದ ಹೇಳಿ, ಇಲ್ಲ ಬೋರ್ಡ್ ಮೇಲೆ ಬರೀರಿ. ಈಗ ಸರಿ ಇದೇನಪ್ಪ? ಓಕೆ, ಈಗ ಹೇಳಿ, ಕೃಷ್ಣನ ಹೆಂಡತಿ ಹೆಸರೇನು? ಸರ್ ಒಂದ್ ನಿಮಿಷ, ಮೂರು ಜನ ಕಟ್ಕೊಂಡಿರೋ ನಿಮಗೆ ಸಡನ್ ಆಗಿ ಕೇಳಿದ್ರೆ ನಿಮ್ ಹೆಂಡತಿ ಹೆಸರು ಜ್ಞಾಪಕ ಬರಲ್ಲ ಅಂತೀರಾ? ಇನ್ನು ಅವನಿಗೆ 16,000 ಜನ, ಯಾವ ನನ್ನ ಮಗನಿಗೆ ಜ್ಞಾಪಕ ಬರುತ್ತೆ ಸರ್? ನೀವೆಲ್ಲ ಚೆನ್ನಾಗಿ ಉದ್ದಾರ ಆದ ಹಾಗೆ ಅಲ್ರಯ್ಯ, ಕಾಲೇಜಿಗೆ ಬಂದು 4 ಅಕ್ಷರ ಕಲ್ತು ಕೆಲಸಕ್ಕೆ ಸೇರಿ ಹೆತ್ತೋರ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ನಿಮಗೆ? ನೋಡಿ ಸರ್, ನಾವೆಷ್ಟೇ ಓದಿದ್ರು ಗವರ್ನಮೆಂಟ್ ಕೆಲಸ ಸಿಗಲ್ಲ. ಆಲ್ರೆಡಿ ಅನ್ಎಂಪ್ಲಾಯ್ಸ್ ಬೀದಿ ಬೀದಿ ಕೇರಿ ಕೇರಿ ತಿರುಗ್ತಾವ್ರೆ. ಗವರ್ನಮೆಂಟ್ ಕೆಲಸನೇ ಯಾಕಯ್ಯ? ಬೇಕಾದಷ್ಟು ಸಾಫ್ಟ್ವೇರ್ ಕಂಪನಿಗಳಿವೆ, ಕೈ ತುಂಬಾ ಸಂಬಳ ಕೊಡ್ತಾರೆ. ಸರ್, ಗವರ್ನಮೆಂಟ್ ಕೆಲಸದಲ್ಲಿ ಅಡ್ವಾಂಟೇಜ್ ಜಾಸ್ತಿ. ಅದೇನಪ್ಪ ಅದು? ನೋಡಿ, ಇರೋ 365 ದಿನದಲ್ಲಿ 60 ಸಂಡೇ ಉಳಿದಿದ್ದೆಷ್ಟು? 305. 12 ಸೆಕೆಂಡ್ ಸ್ಯಾಟರ್ಡೆ ಉಳಿದಿದ್ದೆಷ್ಟು? 293. ತಿಂಗಳಿಗೆ ಒಂದು ಹಬ್ಬ ಅನ್ಕೊಂಡ್ರು 13 ಹಬ್ಬ, 13 ದಿನ ಎಗರೋಯ್ತು. 280. ಇದ್ರಲ್ಲಿ ಅವನ್ ಸತ್ತ ಇವನ್ ಸತ್ತ ಅಲ್ಲಿ ಸ್ಟ್ರೈಕ್ ಇಲ್ಲಿ ಬಂದು ಅನ್ಕೊಂಡ್ರು 20 ದಿನ ಎಗರೋಯ್ತು. 260. ಸೊ ಇಎಲ್ ಸಿಎಲ್ ವಿತೌಟ್ ಪೇ ಅನ್ಕೊಂಡ್ರು 70 ಡೇಸ್ ಮಟ್ಯಾಚ್. 190 ಡೇಸ್ ಇರೋದು. ಇದರಲ್ಲಿ ಬೆಳಿಗ್ಗೆ 10 ಬರೋನು 11 ಬಂದ್ರು ಯಾವ ನನ್ನ ಮಗನು ಕೇಳಲ್ಲ. 5 ಹೋಗ್ಬೇಕಾಗಿರೋನು 3 ಎದ್ದೋದ್ರು ಯಾರು ಕೇಳಲ್ಲ. ಇದ್ರ ಮಧ್ಯೆ 4 ಸಲ ಟೀಗೆ ಕಾಫಿಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರು 1/2 2 ಅವರ್ ಎಗರೋಯ್ತು. ಸಾಲ್ದಿದ್ದಕ್ಕೆ 1 ಲಂಚ್ ಬ್ರೇಕ್. ಸೊ ನಾವು ಕೆಲಸ ಮಾಡದೆ 3 ಅವರ್. ಈ 3 ಅವರ್ಲಿ ಕೆಲಸ ಮಾಡದೆ ಸುಮ್ನೆ ಕೂತಿದ್ರು ಕೂಡ ಗಿಂಬ್ಳ ಬೇರೆ ಬರುತ್ತೆ. ಹಂಗೋ ಹಿಂಗೋ 20 ಹೆಂಗ ಗುಡುಗಿಸ್ಬಿಟ್ರೆ ಪೆನ್ಷನ್ಗೆ ಎಲಿಜಿಬಿಲಿಟಿ. ಆ ಪೆನ್ಷನ್ ತಗೊಂಡು ಬೆಳಿಗ್ಗೆ 90 ಸಾಯಂಕಾಲ 90 ಹೊಡ್ಕೊಂಡು ಚಾರ್ಮಿನಾರ್ ಸಿಗರೇಟ್ ಸೇರ್ಕೊಂಡು ಹೆಂಗೋ ಕಾಲ ಕಳೆದು ಬಿಡ್ಬೋದಪ್ಪ. ಈ ಫೆಸಿಲಿಟಿ ಎಲ್ಲ ನಿಮ್ ಸಾಫ್ಟ್ವೇರ್ ಕಂಪನಿಲಿ ಇದೆಯಾ? ದೇವ್ರಾಣೆ ಇಲ್ಲಪ್ಪ, ನಿನಗೆ ಇಷ್ಟೊಂದು ವಿಚಾರ ಗೊತ್ತಿದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಸಾಯಂಕಾಲ ಟ್ಯೂಷನ್ ಬನ್ನಿ, ಇನ್ನು ಜಾಸ್ತಿ ಹೇಳ್ಕೊಡ್ತೀನಿ.